ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಡಾಗಲಿ. 2024 ಇಸ್ವೆ ಅಕ್ಟೋಬರ್ ತಿಂಗಳು 21 ತಾರೀಕು ಸೋಮವಾರ ಬೆಳಿಗ್ಗೆ ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲಾವರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೋದ ಆಮೇನ್. ದಿನವೆಲ್ಲ ಆತನ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಮರೆ ಮಾಡಿ ಕರ್ತರು ಕಾಯ್ದು ಕಾಪಾಡಿದರು. ಈ ದಿನವೂ ಯೇಸು ನಮ್ಮನ್ನು ಆಮೇನ್ ರಕ್ಷಿಸಿ ಆತನ ಕೃಪೆಯಿಂದ ತುಂಬಿಸಿ ನಮ್ಮ ಬಲಂಗರವನ್ನು ಹಿಡಿದು ನಡೆಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸಹಾಯಕನು, ಆತನು ನಮ್ಮ ಬಂಡೆಯು ಉರಾಣಿಯು ಆಮೇನ್ ನಮ್ಮ ರಕ್ಷಣೆಯ ಕೊಂಬು ಆಗಿದೆ. ಆತನೇ ಕೊಂಡಾಡುವುದು ಆಮೇನ್ ನಿಜವಾಗಿಯೂ ನಮ್ಮ ಜೀವನಕ್ಕೆ ಆಶೀರ್ವಾದ. ಆತನು ಮಾಡಿರುವ ಉಪಕಾರಗಳು ಎಲ್ಲ ನೆನೆಸಿಕೊಂಡು ಆತನೇ ನಾವು ಕೀರ್ತಿಸುವ ತನು ಮನದಿಂದ ಕರ್ತನ ನಾಮವನ್ನು ನಾವು ಕೊಂಡಾಡುವ. ಯಹೋ ಒಳ್ಳೆಯವರು, ಆತನ ಕರುಣೆಯು ಎಂದೆಂದಿಗೂ ಇರುವುದು ಎಂಬುದಾಗಿ ಹೇಳಿ ಆತನೇ ಮಹಿಮೆಪಡಿಸೋಣ. ಕರಗಳ ಮೇಲೆ ಕತ್ತಿ 7 ಕರ್ತನು ಸ್ತೋತ್ರವೇಳರಿ. ಕರ್ತನೇ ನಿಮಗೆ ಸ್ತೋತ್ರ, 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 ಕರ್ತನೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ಆಮೇಲೆ 116 ಕೀರ್ತನದಲ್ಲಿ 12-17 ವಾಕ್ಯಗಳು ಯಹೋವನು ಯಹೋವನ ಮಹೋಪಕಾರಗಳ ಬೆದಲೇನು ಕೊಡಲಿ, ನಾನು ನಿಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುವೆನು. ಯಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಕರ್ತನ ನಾಮವು ನಾವು ಪ್ರಖ್ಯಾತಿಪಡಿಸಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧ ಪವಿತ್ರ ಪಾದ ಸಮೂಹದಲ್ಲಿ ನಾವೆಲ್ಲಾವರೂ ಕೂಡಿ ಬರುವಂತೆಯೂ ಕರ್ತನೆ ಸ್ತುತಿಸುವಂತೆಯೂ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿರುವ ಆತನ ಪ್ರೀತಿಗಾಗಿ ಸ್ತೋತ್ರ, ದಯಕ್ಕಾಗಿ ಸ್ತೋತ್ರ. ಕರ್ತನೆ ಅಪ್ಪ ಇವತ್ತು ನಮ್ಮನ್ನು ದಾರಿ ನಡೆಸು, ನಮ್ಮನ್ನು ಬೆಲೆಪಡಿಸು ಸ್ವಾಮಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸುವಂತೆ ನಾವು ಪ್ರಾರ್ಥಿಸುತ್ತೇನೆ. ಆಮೇನ್. ಆಮೇ ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇನೆ. ರೋಗವಿರುವ ಎಲ್ಲವರು ಆಮೇನ್ ಇವತ್ತು ಕೈಗಳನ್ನು ರೋಗವಿರುವ ಕಡೆ ಇಟ್ಟು ಪ್ರಾರ್ಥನೆ ಮಾಡಿರಿ. ಯೇಸು ಗಣವೈದ್ಯರು ಬಿಡುಗಡೆ ಕೊಡುವಾತನು. ಪ್ರತ್ಯೇಕವಾಗಿ ಶರೀರದ ಒಳಗಡೆಯು ಆಮೆ ಈಚೆಯು ಆಚೆಯು ಆಮೆ ಇರುವ ಎಲ್ಲ ಆಮೇನ್ ಸ್ತೋತ್ರ ಆಮೇನ್ ಆಮೇನ್ ಮಾಂಸದ ಬೆಳವಣಿಗೆಗಳು ಆಮೇನ್ ಟ್ಯೂಮರ್ಗಳು ಯೇಸುವಿನ ನಾಮದಲ್ಲಿ ಕಂಪ್ಲೀಟು ಶರೀರವನ್ನು ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಅದೇ ಪ್ರಕಾರವಾಗಿ ಆಮೇನ್ ಸ್ಕಿನ್ ಚೇಂಜ್ ಕಲರ್ ಚೇಂಜ್ ಆಮೇನ್ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕೂದಲು ಕಲರ್ ಚೇಂಜ್ ಆಗುವುದು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇನ್ ಕೂದಲುಗಳು ಉದುರಿ ಹೋಗುವುದು ಕರ್ತನು ಪೂರ್ಣ ಬಿಡುಗಡೆಯನ್ನು ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ಹಣದ ವಿಷಯದಲ್ಲಿ ಬಹಳವಾಗಿ ಕಷ್ಟಪಡುವರು ಬಿಡುಗಡೆ ಆಗಲಿ. ಆಮೇನ್ ಸಾಲ ಭಾರಗಳು ನೀಗಲಿ. ಮಕ್ಕಳ ಎಜುಕೇಶನ್ ದಾರಿಗಳು ಓಪನ್ ಆಗಲಿ. ಮಾರಿಯಜಗಳು ನಡೆಯುವಂತೆ ಪ್ರಾರ್ಥನೆ ಮಾಡ್ತೀನಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೇ ಸೇವಕರನ್ನು ಸೇವೆಯನ್ನು ಆಶೀರ್ವಾದ ಮಾಡು. ನಿಮ್ಮ ಕರವು ಕಾಣುವಂತೆ ನಾವು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯ. ಕರ್ತನೇ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ, ಪ್ರಿಯರೇ, ಇವತ್ತು ರಾತ್ರಿ ಇಂಜೆಂಡೆ 9 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ಒಂದು ಮಾತು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಇವತ್ತು ರಾತ್ರಿ ನಡೆಯುವ ಸ್ಪೆಷಲ್ ಮೀಟಿಂಗ್ಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. ಅದು ಅದ್ಭುತಕರವಾಗಿ ನಡೆಯುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲರೂ ಸೇರಿ ಬಂದು ಪಾಲ್ಗೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಮಹಿಮೆಯು ಇಳಿಯಲಿ. ಯೇಸುವಿನ ನಾಮದಲ್ಲಿ ಇವತ್ತು ದೊಡ್ಡ ಬಿಡುಗಡೆಗಳುಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಪ್ರಿಯರೇ, ಕರ್ತನು ನಮ್ಮೆಲ್ಲ ಅವರನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಇವತ್ತಿನ ಚಿಂತೆಗಾಗಿ. ಆಮೇನ್. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 15:33 ಸ್ತೋತ್ರ. ಮೋಸ ಹೋಗಬೇಡ್ರಿ. ಆಮೇಲೆ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಪ್ರಿಯರೇ, ಇಂಗ್ಲೀಷಲ್ಲಿ ಆಮೇನ್ ಈ ವೇಡು ಬರೆದಿರುವುದು ಆಮೇನ್ ದುಸ್ಸಹವಾಸವು ಅಂದರೆ ಆಮೇನ್ ಕೆಟ್ಟವರು ಆಗಿರುವ ನಮ್ಮ ಆಮೇನ್ ಸಹವಾಸ ಫ್ರೆಂಡ್ಶಿಪ್ ಸದಾಚಾರವನ್ನು ಕಡಿಸುತ್ತದೆ. ನಮ್ಮ ಫ್ರೆಂಡ್ಸ್ ಯಾರು ಎಂಬುದಾಗಿ ನಾವು ಶೋಧನೆ ಮಾಡಬೇಕು. ಅಂದರೆ ಈ ಲೋಕದಿಂದ ನಾವು ಆಮೇ ಪಾವಿಗಳನ್ನೆಲ್ಲ ಬಿಟ್ಟು ಓಡೋಗ್ಬೇಕು ಅಂತಲ್ಲ ಅನ್ನರ್ಥ. ಆಮೇ ಪಾವಿಗಳ ಹತ್ರ ನಾವು ಫ್ರೆಂಡ್ಶಿಪ್ ಮಾಡಿಕೊಳ್ಳುವುದು ಅವರ ಹತ್ರ ಸ್ವಾರ್ಥ ಸಾರುವುದಕ್ಕಾಗಿ, ಅವರ ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ನಮ್ಮ ಒಳ್ಳೆಯ ಸ್ವಭಾವವನ್ನು ನೋಡಿ ಅವರು ಚೇಂಜ್ ಆಗಕ್ಕಾಗಿ. ಅಂದರೆ ನಮ್ಮ ಸಹವಾಸವು ಯಾವಾಗಲೂ ಆಮೇನ್ ಒಳ್ಳೆಯವರ ಜೊತೆಯಲ್ಲಿ ಇರಬೇಕು. ಇಲ್ಲಾಂದರೆ ಆಮೇನ್ ಸಾಧಾರಣವಾಗಿ ನಾವು ಹೇಳುವಂತೆ ಆಮೇನ್ ಅವನನ್ನು ಅರಿಯಬೇಕಾದರೆ ಅವನ ಫ್ರೆಂಡ್ಸು ಯಾರು ಎಂಬುದಾಗಿ ಅರ್ಥರೆ ಸಾಕು. ಆಮೇನ್ ನಮ್ಮ ಸಹವಾಸು ಯಾರ ಜೊತೆಯಲ್ಲಿ ಇರ್ತಾರೋ ಅವರಂದೇ ನಮ್ಮ ಸ್ವಭಾವವು ಇರುತ್ತದೆ. ಪ್ರಿಯರೇ, ಆಮೇನ್ ಸ್ತೋತ್ರ. ನಾವು ಯಾವಾಗಲೂ ಒಳ್ಳೆಯದು ಮಾತಾಡುವರ ಜೊತೆಯಲ್ಲಿ ನಡೀಬೇಕು, ಒಳ್ಳೆಯದು ಮಾಡುವರ ಜೊತೆಯಲ್ಲಿ ನಡೀಬೇಕು. ಇವಾಗ ನಾವೊಂದು ನಂಬಿಕೆಯ ವಿಷಯ ಹೇಳುವಾಗ ಅದೇನು ನಡೆಯುವುದಿಲ್ಲ ಎಂಬುದಾಗಿ ನೆಗೆಟಿವ್ ಆಗಿ ಹೇಳುವ ಒಂದು ವ್ಯಕ್ತಿ ಜೊತೆಯಲ್ಲಿ ನಾವಿದ್ದರೆ ನಮ್ಮ ವಿಶ್ವಾಸವು ಡೌನ್ ಆಗಿಬಿಡ್ತದೆ, ಕಮ್ಮಿ ಆಗುತ್ತೆ. ಪ್ರಿಯರೇ, ಆಮೇನ್ ನಾವೊಂದು ದೊಡ್ಡ ಹಾರಿ ಹೇಳುವಾಗ ಆಮೇನ್ ಅದು ನಂಬಾದಿರುವ ವ್ಯಕ್ತಿ ಆಮೇನ್ ದೇವರಿಂದ ಅದ್ಭುತ ಹೇಳುವಾಗ ಈ ಅದ್ಭುತವೇನು ನಡೆಯುವುದಿಲ್ಲ ಎಂಬುದಾಗಿ ಹೇಳುವ ವ್ಯಕ್ತಿ ಜೊತೆಯಲ್ಲಿ ನಾವು ನಡೆದರೆ ನಮ್ಮ ನಂಬಿಕೆಯು ಸದಾ ಸಾವಕಾಶವಾಗಿ ಕಮ್ಮಿ ಆಗ್ತಾ ಇರ್ತದೆ. ಆದ್ದರಿಂದ ನಾವು ಈ ದಿನಗಳಲ್ಲಿ ಆಮೇಲೆ ನಮ್ಮ ನಂಬಿಕೆ ಉಳಿಸಬೇಕು, ನಮ್ಮ ನಿರೀಕ್ಷೆ ಉಳಿಸಬೇಕು. ಆಮೇಲೆ ನಮ್ಮ ಆಮೇನ್ ನಮ್ಮ ಆ ಪ್ರಯಾಣವು ನಮ್ಮ ಗುರಿ ದೊಡ್ಡದು, ಅದಕ್ಕೆ ತಕ್ಕಂತೆ ನಾವು ನಮ್ಮ ಆಮೇಲೆ ಫ್ರೆಂಡ್ಶಿಪ್ಪನ್ನು ರೂಪೀಕರಣ ಮಾಡಬೇಕು. ಆಮೇನ್ ದೇವರ ಸ್ತೋತ್ರವಾಗಲಿ. ಈ ದಿನಗಳಲ್ಲಿ ಸ್ತೋತ್ರ ಈ ವಾಕ್ಯವು ನಮ್ಮ ಹತ್ರ ಹೇಳುವುದಿಂದಲು ಆಮೇನ್ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಎಂಬುದಾಗಿ. ಎಂದರೆ ನಮ್ಮ ಸದಾಚಾರವನ್ನು ಕೆಡುತ್ತಾರೆ ಮಾತ್ರವಲ್ಲ, ಒಂದು ಸಮಾಜದಲ್ಲಿ ಕೆಟ್ಟವರು ಎಲ್ಲರೂ ಜಾಸ್ತಿ ಆಗಿಬಿಟ್ರೆ ಆ ಸಮಾಜದಲ್ಲಿ ಗಲಾಟೆಗಳು ಆಮೇನ್ ಆ ಯುದ್ಧಗಳು ಸ್ತೋತ್ರ ಆಮೇನ್ ಕೊಳ್ಳೆಗಳು ಆಮೇ ಕಳ್ಳತನಗಳು ಆಮೇನ್ ಕೊಲೆಗಳು ಎಲ್ಲ ಹೆಚ್ಚಿಕೆ ಆಗುತ್ತೆ. ಆದ್ದರಿಂದ ಈ ದಿನಗಳಲ್ಲಿ ನಾವು ಅರಿಬೇಕಾಗಿರುವ ವಿಷಯ, ಪರಿಶುದ್ಧಾತ್ಮನಲ್ಲಿ ರಕ್ಷಣೆ ಹೊಂದಿಕೊಂಡಿರುವ ದೇವರ ಮಗು ಅವರ ಫ್ರೆಂಡ್ಶಿಪ್ಪನ್ನು ಶೋಧನೆ ಮಾಡಬೇಕು. ಆಮೇನ್ ಇವತ್ತು ನಾವು ನಮ್ಮ ಫ್ರೆಂಡ್ಶಿಪ್ಪನ್ನು ಶೋಧನೆ ಮಾಡೋಣ. ಆಮೇನ್ ಅಭಿಷೇಕದಲ್ಲಿ ತುಂಬಲ್ಪಟ್ಟವರ ಜೊತೆಯಲ್ಲಿ ನಡೆದರೆ ಅಭಿಷೇಕ ನಮ್ಮಲ್ಲಿ ಆವರಿಸ್ತಾರೆ. ಪ್ರಾರ್ಥನೆ ಮಾಡೋಕ್ಕಾಗಿ ತುಂಬ ಇಂಟ್ರೆಸ್ಟ್ ಇರುವ ಜೊತೆಯಲ್ಲಿ ನಡೆದರೆ ನಮ್ಮ ಪ್ರಾರ್ಥನಾ ಜೀವನ ಇಂಪ್ರೂವ್ಮೆಂಟ್ ಆಗುತ್ತೆ. ನಂಬಿಕೆ ಹೇಳುವರ ಜೊತೆಯಲ್ಲಿ ನಡೆದರೆ ನಾವು ನಂಬಿಕೆ ಹೇಳುವವರು ಮಾಡುವವರು ಆಗಿರ್ತಾರೆ. ಆಮೇನ್ ನಮ್ಮ ಜೀವನದಲ್ಲಿ ಆಮೇನ್ ನಮ್ಮ ಸಹವಾಸವು ಆಮೇನ್ ನಾವು ದೇವರಕ್ಕಾಗಿ ನಿಲ್ಲುವರ ಜೊತೆಯಲ್ಲಿ, ದೇವರಕ್ಕಾಗಿ ಪ್ರಯೋಜನ ಪಡುವರ ಜೊತೆಯಲ್ಲಿ ಆಮೇನ್ ದೇವರ ಮಹಿಮೆಯು ಆಮೇನ್ ಸ್ತೋತ್ರ ತೋರಿಸುವರ ಜೊತೆಯಲ್ಲಿ ಆಗಿರಲಿ. ಆಮೇನ್ ಅದು ಬಿಟ್ಟಿರುವ ಎಲ್ಲ ವಿಷಯಗಳು ಶೋಧಿಸಿ ಆಮೇಲೆ ಬೇಕಾಗಿಲ್ಲ ಅದು ಇರುವುದೆಲ್ಲ ಬಿಟ್ಟು ಆಮೇನ್ ಆ
ಕರ್ತನೆ ನಮಗೆ ಕೊಟ್ಟ ಆ ಒಳ್ಳೆ ಆಮೇಲೆ ಪವಿತ್ರ ಜೀವನವನ್ನು ಉಳಿಸಿಕೊಳ್ಳೋಣ. ಈ ವಾಕ್ಯದಿಂದ ದೇವರು ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಕೆ ಆಗುತ್ತದೆ, ನಾವೊಂದು ಅಲ್ಪದವಾಗುತ್ತದೆ, ನಾವೊಂದು ಆಮೇಲೆ ಗುರಿತಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್. ನಂಗೆ ಹೈಲಿ ಫೇವರೇಟ್. ಮೇ ಗಾಡ್ ಬ್ಲೆಸ್ ಯು.